डॉक्टर राजकुमार अवरु गोकाप चळवळियन्न माडि इडी कर्नाटकद जनतेगे इवत्तु सरकारदल्लि एनन उद्योगगळु सिक्किदे अंद्रे अदु कारण डॉक्टर राजकुमार अवरु तगोंडंत गोकाप चळवळियिंद अवर हादियन्न तुळदंत एनु राजकुमार अवर किरिय पुत्र ಪುನೀತ್ ರಾಜಕುಮಾರ್ ಅವರು ಇಡೀ ರಾಜ್ಯಕ್ಕೆ ಏನಾದರೂ ಒಂದು ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿ ಇವತ್ತು ಹಲವಾರು ವೃದ್ಧಾಶ್ರಮಗಳು ಹಲವಾರು ಅನಾಥಾಶ್ರಮಗಳು ಅದರ ಜೊತೆಯಲ್ಲಿ ಹಲವಾರು ಗೋಶಾಲೆಗಳು ಅದರ ಜೊತೆಯಲ್ಲಿ ಯಾರು ಬಡ ಮಕ್ಕಳಿದ್ದಾರೆ ಅಂತವರಿಗೆ ವಿದ್ಯಾದಾನವನ್ನ ಮಾಡುವಂತ 180 ಶಾಲೆಗಳನ್ನು ತೆರೆದು ಮತ್ತೆ 1800 ವಿದ್ಯಾರ್ಥಿಗಳಿಗೆ ಆ ವಿದ್ಯಾಭ್ಯಾಸಕ್ಕಾಗುವಂತ ಒಂದು ಹಣವನ್ನ ಸಂಪೂರ್ಣವಾಗಿ ಅವರೇ ಭರಿಸ್ತಾ ಇದ್ದರು ಇಂತ ಒಂದು ಮಹಾನ್ ವ್ಯಕ್ತಿ ಅಂತ ತಪ್ಪಾಗಲದು ಯಾವುದೇ ಒಬ್ಬ ಮುಖ್ಯಮಂತ್ರಿ ಕೂಡ ಮಾಡದಂತ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದ್ರು ಎಷ್ಟು ಜನ ಮುಖ್ಯಮಂತ್ರಿಗಳು ಹೋದ್ರು ಎಷ್ಟು ಜನ ಮುಖ್ಯಮಂತ್ರಿ ಸತ್ತಿದ್ದಾರೆ ಆದರೆ ಯಾರೂ ಮಾಡದೇ ಇರುವಂತ ಈ ಒಂದು ಕೆಲಸವನ್ನ ಪುನೀತ್ ರಾಜಕುಮಾರ್ ನಿಜವಾಗಲೂ ಎಷ್ಟು ದಿವಸ ಬದುಕದ ಅನ್ನೋದು ಮುಖ್ಯ ಅಲ್ಲ ಬದುಕದ ಅಷ್ಟು ದಿವಸ ಯಾವ ರೀತಿ ಬದುಕದ ಅನ್ನುವಂತದನ್ನ ನಮ್ಮ ಪುನೀತ್ ರಾಜಕುಮಾರ್ ಇಡೀ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೂ ಮತ್ತೆ ಎಲ್ಲ ಕನ್ನಡ ಚಲನಚಿತ್ರ ನಟರಿಗೂ ಮತ್ತೆ ಎಲ್ಲ ಜನರಿಗೂ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟು ಆ ವ್ಯಕ್ತಿವಂತ ಹಗಲಿದ್ದಾರೆ ಆದರೆ ಅವರು ನಮ್ಮ ಎಲ್ಲರ ಹೃದಯದಲ್ಲಿ ಹಾಗೆ ಇದ್ದಾರೆ ಅವರ ದೇಹ ಮಾತ್ರ ಮಣ್ಣಿಗೆ ಹೋಗಿದೆ ಅಷ್ಟು ಬಿಟ್ರೆ ಅವರು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜನರ ಒಂದು ಹೃದಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲದು ನಿಜವಾಗಲೂ ಇದ್ದಾರೆ ಇಡೀ ಕರ್ನಾಟಕದ ಜನರನ್ನ ಗೆದ್ದಿರೋದು ಬಡವರ ಪಾಲಿಗೆ ದೇವರಾಗಿ ನಿಂತಂತ ಅಂತ ಪುನೀತ್ ರಾಜಕುಮಾರ್ ಮತ್ತೆ ಆದಷ್ಟು ಬೇಗ ಹುಟ್ಟಿ ಬರಲಿ ಅಂತ ಹೇಳಿ ಈ ದಿನ ನಿಜವಾಗಲೂ ಕೂಡ ದುರಾದೃಷ್ಟಕರ ದಿನ ಅಂತ ಹೇಳಿಬಿಟ್ಟು ಹೇಳಲೇಬೇಕಾಗುತ್ತೆ ಏನು ಒಬ್ಬ ಯಂಗ್ಸ್ಟರ್ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಒಂದು ಏನು ಹೃದಯಾಘಾತದಿಂದ ಏನು ಅವರು ಒಂದು ಮರಣವನ್ನ ಅಪ್ಪಿದ್ದಾರೆ ನಿಜವಾಗಲೂ ಕೂಡ ಇವತ್ತು ನಾವು ಸೇರಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯ ಸೇರಿ ಇವತ್ತು ದುಃಖ ತಪ್ತವಾಗಿದೆ ಜೊತೆಗೆ ಇವತ್ತು ದೇಶ ಹಾಗೂ ಪ್ರಪಂಚದಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿರತಕ್ಕಂತವರು ಪುನೀತ್ ರಾಜಕುಮಾರ್ ಅವರು ನಿಜವಾಗಲೂ ಇವತ್ತು ಅವರ ತಂದೆಯವರ ಹಾದಿಯಲ್ಲಿ ಚಿಕ್ಕ ಮಗುವಿನಿಂದಲೂ ಕೂಡ ಅವರು ನಟನೆಗಳನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನು ವಿಜೇತಗೊಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆಗೆಡಿದೆ ಅಂದರೆ ಎಂಥ ಪ್ರತಿಭಾವಂತರು ಅಂದರೆ ಅವರ ಸರಳತೆ ಮುಗ್ಧತೆ ನಿಜವಾಗಲೂ ಕೂಡ ನಮ್ಗೆ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನತೆಗೆ ಒಂದು ಆದರ್ಶ ಅಂತ ಹೇಳಿಬಿಟ್ಟು ಹೇಳಲೇಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ತುಂಬ ನಿನ್ನೆಯಿಂದಲೂ ಕೂಡ ತುಂಬ ನೋವಾಗ್ತಾ ಇದೆ ಆದರೆ ಏನು ಮಾಡೋದು ಈ ಭಗವಂತ ಎಲ್ಲೋ ಒಂದು ಕಡೆ ಅಂಥ ಒಬ್ಬ ಮೇರು ನಟನನ್ನು ಚಿಕ್ಕ ವಯಸ್ಸಿನಲ್ಲೇ ಕರ್ಕೊಂಡ್ಬಿಟ್ಟಿರೋದು ನಿಜವಾಗ್ಲೂ ನಮಗೆಲ್ಲ ನೋವಾಗ್ತಾ ಇದೆ ಹಾಗಾಗಿ ಏನು ಕರ್ನಾಟಕದ ಜನ ದೇಶದ ಜನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವರೊಬ್ಬ ಸರಳತೆಯ ಮುಗ್ಧತೆಯ ಒಬ್ಬ ಜೀವಿಯಾಗಿದ್ದರು ಇನ್ನೂ ಅವರು ಇದ್ದಿದ್ರೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನತೆಗೆ ಒಂದು ಎಲ್ಲ ರೀತಿಯಾದಂಥ ಪ್ರಗತಿ ಆಗ್ತಾ ಇತ್ತು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದರು ರಾಜ್ಯ ಸರ್ಕಾರಗಳ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ರಾಯಭಾರಿಯಾಗಿ ಭಾಗಿಯಾಗ್ತಾ ಇದ್ದರು ಅಂದರೆ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಇಡೀ ಸರ್ವಾಂಗೀಣ ಅವರ ತಂದೆಯವರ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ವ್ಯಕ್ತಿತ್ವ ಅಂತ ಉಳ್ತಕ್ಕಂಥ ಒಬ್ಬ ಮೇರು ನಟ ಅಂದರೆ ತಪ್ಪಾಗಲಾರದು ಇವತ್ತು ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚರ್ಪತ್ಯಣ್ಣವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲನೂ ಕೂಡ ಎಲ್ಲ ಅಭಿಮಾನಿಗಳು ಎಲ್ಲ ಪದಾಧಿಕಾರಿಗಳು ಕೂಡ ನಾವೆಲ್ಲನೂ ಕೂಡ ಸೇರಿ ಇವತ್ತು ಪುನೀತ್ ರಾಜಕುಮಾರ್ ಅವರಿಗೆ ಒಂದು ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಜೊತೆಗೆ ಏನಿವತ್ತು ಅವರ ಕುಟುಂಬ ಇಡೀ ಕರ್ನಾಟಕ ರಾಜ್ಯ ದುಃಖತಪ್ತವಾಗಿದೆ ವಿಶೇಷವಾಗಿ ಅವರ ಕುಟುಂಬ ಇವತ್ತು ಏನು ಭಗವಂತ ಅವರಿಗೆ ಎಲ್ಲ ರೀತಿಯಾದಂಥ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ನೀಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ